ಲಕ್ಷ್ಮಣ್ ಸವದಿಗೆ ಡಿಸಿಎಂ ಸ್ಥಾನ ಖಚಿತ. ಡಿಸಿಎಂ ಸ್ಥಾನ ಯಾರಿಗೆ ಸಿಗುತ್ತೆ ಅನ್ನುವಂತಹ ಕುತೂಹಲ, ಹಲವು ಹೆಸರುಗಳು ಕೂಡ ಇದರಲ್ಲಿ ಕೇಳಿ ಬಂದಿತ್ತು. ಆದ್ರೆ ಈಗ ಬರ್ತಾ ಇರುವಂತಹ ಸುದ್ದಿ, ಲಕ್ಷ್ಮಣ್ ಸವದಿಗೆ ಡಿಸಿಎಂ ಸ್ಥಾನ ಖಚಿತ. ಲಕ್ಷ್ಮಣ್ ಸವದಿಗೆ ಡಿಸಿಎಂ ಸ್ಥಾನ ಸಿಗೋದು ಖಚಿತ ಅನ್ನುವಂತಹ ಸುದ್ದಿ ಸುವರ್ಣ ನ್ಯೂಸ್ ಅಲ್ಲಿ ಮೆಗಾ ಎಕ್ಸ್ಕ್ಲೂಸಿವ್ ಅಲ್ಲಿ ನೀವು ನೋಡ್ತಾ ಇದ್ದೀರಿ. ಖಾತೆ ಹಂಚಿಕೆ ಇನ್ನೂ ಕೂಡ ಆಗಿಲ್ಲ, ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾಗಿದೆ. ಆದ್ರೆ ಯಾರ್ಯಾರಿಗೆ ಯಾವ್ಯಾವ ಖಾತೆ ಅನ್ನೋದು ಈಗ ಬಹಳ ದೊಡ್ಡ ಕುತೂಹಲಕ್ಕೆ ಕಾರಣವಾಗಿದೆ. ಡಿಸಿಎಂ ಹುದ್ದೆಯ ರೇಸ್ನಲ್ಲಿ ಬಹಳಷ್ಟು ಹೆಸರು ಕೇಳಿಬಂದಿತ್ತು. ಮೂವರಿಗೆ ಡಿಸಿಎಂ ಸ್ಥಾನವನ್ನ ನೀಡೋದಕ್ಕೆ ಹೈಕಮಾಂಡ್ ಮುಂದಾಗಿದೆ. ಲಕ್ಷ್ಮಣ್ ಸವದಿಗೆ ಡಿಸಿಎಂ ಸ್ಥಾನ ಸಿಗೋ ಸಾಧ್ಯತೆ ಹೆಚ್ಚಳವಾಗಿದೆ. ಡಿಸಿಎಂ ಸ್ಥಾನ ಲಕ್ಷ್ಮಣ್ ಸವದಿಗೆ ಬಹುತೇಕ ಖಚಿತ. ಮೂವರಿಗೆ ಡಿಸಿಎಂ ಹುದ್ದೆಯನ್ನ ನೀಡೋದಕ್ಕೆ ಹೈಕಮಾಂಡ್ ಮುಂದಾಗಿದೆ. ಲಕ್ಷ್ಮಣ್ ಸವದಿಗೆ ಡಿಸಿಎಂ ಸ್ಥಾನ ಖಚಿತ ಅನ್ನುವಂತಹ ಸುದ್ದಿ ಇದೀಗ ತಿಳಿದು ಬರ್ತಾ ಇದೆ. ಖಾತೆಯ ಹಂಚಿಕೆ ಇನ್ನೂ ಆಗಿಲ್ಲ, ಆದರೆ ಡಿಸಿಎಂ ಸ್ಥಾನವನ್ನ ಮೂವರಿಗೆ ನೀಡೋದಕ್ಕೆ ಹೈಕಮಾಂಡ್ ಮುಂದಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಅದರಲ್ಲಿ ಲಕ್ಷ್ಮಣ್ ಸವದಿಗೆ ಡಿಸಿಎಂ ಸ್ಥಾನ ಖಚಿತ ಅನ್ನುವಂತಹ ಸುದ್ದಿ ಕೂಡ ಲಭ್ಯವಾಗ್ತಿದೆ. ಆರ್ ಅಶೋಕ್, ಈಶ್ವರಪ್ಪಗೂ ಡಿಸಿಎಂ ಹುದ್ದೆ ಸಿಗುವ ಸಾಧ್ಯತೆ? ಗೋವಿಂದ ಕಾರಜೋಳ, ಡಾಕ್ಟರ್ ಅಶ್ವಥ್ ನಾರಾಯಣ್, ಲಕ್ಷ್ಮಣ್ ಸವದಿಗೆ ಡಿಸಿಎಂ ಹುದ್ದೆ ಖಚಿತ. ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿಯನ್ನ ನೀವು ನೋಡ್ತಾ ಇದ್ದೀರಿ. ಲಕ್ಷ್ಮಣ್ ಸವದಿಗೆ ಡಿಸಿಎಂ ಹುದ್ದೆ ಖಚಿತ. ಆರ್ ಅಶೋಕ್, ಈಶ್ವರಪ್ಪಗೂ ಡಿಸಿಎಂ ಹುದ್ದೆ ಸಿಗೋ ಸಾಧ್ಯತೆ ತೀರಾ ಕಡಿಮೆ. ಗೋವಿಂದ ಕಾರಜೋಳ, ಅಶ್ವಥ್ ನಾರಾಯಣ್, ಸವದಿಗೆ ಡಿಸಿಎಂ ಹುದ್ದೆ ಖಚಿತ ಅಂತ ಹೇಳಲಾಗ್ತಾ ಇದೆ. ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿಯನ್ನ ನೀವು ನೋಡ್ತಾ ಇದ್ರಿ. ಡಿಸಿಎಂ ಹುದ್ದೆ ಈಶ್ವರಪ್ಪಗೆ ಸಿಗಬಹುದು ಅನ್ನುವಂತಹ ಅಂದಾಜಿತ್ತು, ಆದ್ರೆ ತೀರಾ ಕ್ಷೀಣ. ಮೂವರಿಗೆ ಡಿಸಿಎಂ ಹುದ್ದೆ ನೀಡೋದಕ್ಕೆ ಹೈಕಮಾಂಡ್ ಏನು ಮುಂದಾಗಿದೆ, ಆದ್ರೆ ಆ ಮೂವರು ಯಾರು ಅನ್ನೋ ಪ್ರಶ್ನೆಗೆ ಮೊದಲ ಉತ್ತರ ಲಕ್ಷ್ಮಣ್ ಸವದಿ. ಡಿಸಿಎಂ ಹುದ್ದೆ ಸಿಗೋ ಸಾಧ್ಯತೆ ಬಹಳ ದಟ್ಟವಾಗಿದೆ, ಬಹುತೇಕ ಖಚಿತ ಅಂತಲೇ ಹೇಳಲಾಗ್ತಾ ಇದೆ. ಆರ್ ಅಶೋಕ್ ಮತ್ತು ಈಶ್ವರಪ್ಪ ಇವರಿಗೆ ಡಿಸಿಎಂ ಹುದ್ದೆ ಸಿಗೋದು ಸಾಧ್ಯತೆ ತೀರಾ ಕಡಿಮೆಯಂತೆ. ಗೋವಿಂದ ಕಾರಜೋಳ, ಅಶ್ವಥ್ ನಾರಾಯಣ್ ಮತ್ತು ಲಕ್ಷ್ಮಣ್ ಸವದಿ ಮೂವರಿಗೆ ಡಿಸಿಎಂ ಹುದ್ದೆ ಪಕ್ಕ. ಸುವರ್ಣ ನ್ಯೂಸ್ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿಯನ್ನ ನೀವು ನೋಡ್ತಾ ಇದ್ದೀರಿ. ಆರ್ ಅಶೋಕ್ ಮತ್ತು ಈಶ್ವರಪ್ಪ ಬಹಳಷ್ಟು ನಿರೀಕ್ಷೆ ಇತ್ತು, ಆದ್ರೆ ಇವರಿಬ್ಬರಿಗೂ ಡಿಸಿಎಂ ಹುದ್ದೆ ಸಿಗೋ ಸಾಧ್ಯತೆ ತೀರಾ ಕಡಿಮೆ. ಲಕ್ಷ್ಮಣ್ ಸವದಿಗೆ ಡಿಸಿಎಂ ಹುದ್ದೆ ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಮೂವರಿಗೆ ಡಿಸಿಎಂ ಹುದ್ದೆಯನ್ನ ಕೊಡೋದಕ್ಕೆ ಹೈಕಮಾಂಡ್ ಮುಂದಾಗಿದೆ. ಸಚಿವ ಸ್ಥಾನವನ್ನ ಅಲಂಕರಿಸಿರುವಂತವರಿಗೆ ಇದೀಗ ನಾಡುಕ ಶುರುವಾಗಿದೆ. ಯಾರ್ಯಾರಿಗೆ ಯಾವ್ಯಾವ ಖಾತೆ ಸಿಗತ್ತೆ ಅನ್ನೋದೇ ಸದ್ಯಕ್ಕಿರುವಂತಹ ಕುತೂಹಲ. ಆರಂಭದಿಂದಲೂ ಕೂಡ ಆ ಕುತೂಹಲವನ್ನ ಬಿಜೆಪಿ ಕಾಯ್ದುಕೊಂಡು ಬಂದಿದೆ. ಬಿಜೆಪಿ ಅಧಿಕಾರಕ್ಕೆ ಬರುತ್ತೋ ಇಲ್ವೋ, ಇದು ಒಂದು ದೊಡ್ಡ ಕುತೂಹಲ. ಯಾರ್ಯಾರಿಗೆ ಸಚಿವ ಸ್ಥಾನ ಸಿಗತ್ತೆ ದೊಡ್ಡ ಕುತೂಹಲಕ್ಕೆ ಕಾರಣವಾಗಿತ್ತು. ಆದ್ರೆ ಈಗ ಯಾರ್ಯಾರಿಗೆ ಯಾವ್ಯಾವ ಖಾತೆ ಸಿಗತ್ತೆ ಅನ್ನೋದು ದೊಡ್ಡ ಕುತೂಹಲವಾಗಿದೆ. ಡಿಸಿಎಂ ಹುದ್ದೆ ಲಕ್ಷ್ಮಣ್ ಸವದಿಗೆ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಿದೆ. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅವಿನಾಶ್. ಅವಿನಾಶ್, ಇನ್ನೂ ಕೂಡ ಖಾತೆ ಹಂಚಿಕೆ ಆಗಿಲ್ಲ, ಅದರಲ್ಲೂ ಡಿಸಿಎಂ ಸ್ಥಾನವನ್ನ ಮೂವರಿಗೆ ಕೊಡೋದಕ್ಕೆ ಹೈಕಮಾಂಡ್ ಸಿದ್ಧತೆ ಮಾಡಿಕೊಂಡಿದೆ. ಆದ್ರೆ ಇದರ ಮಧ್ಯೆ ಲಕ್ಷ್ಮಣ್ ಸವದಿ ಹೆಸರು ಬಹಳ ಪ್ರಬಲವಾಗಿ ಕೇಳಿಬರ್ತಾ ಇದೆ. ನಿಜಕ್ಕೂ ಡಿಸಿಎಂ ಸ್ಥಾನವನ್ನ ಯಾರ್ಯಾರಿಗೆ ಕೊಡಲಾಗತ್ತೆ, ಮೂವರಿಗೆ ಕೊಡೋದಕ್ಕೆ ಹೈಕಮಾಂಡ್ ನಿರ್ಧಾರ ಮಾಡಿದ್ಯಾ? ಶ್ವೇತಾ, ಹೈಕಮಾಂಡ್ ಸಚಿವರ ಪಟ್ಟಿ ರಿಲೀಸ್ ಮಾಡುವಾಗಲೇ ಮೂವರನ್ನ ಹೈಕಮಾಂಡ್ ಡಿಸಿಎಂ ಮಾಡಬೇಕು ಅಂತೇಳಿ ಸೂಚನೆಯನ್ನ ಕೊಟ್ಟಿತ್ತು. ಆ ಸೂಚನೆಯ ಪ್ರಕಾರ ಗೋವಿಂದ ಕಾರಜೋಳ್, ಲಕ್ಷ್ಮಣ್ ಸವದಿ ಮತ್ತು ಬೆಂಗಳೂರಿನ ಅಶ್ವಥ್ ನಾರಾಯಣ್ ಅವರಿಗೆ ಡಿಸಿಎಂ ಸ್ಥಾನ ಕೊಡಬೇಕು ಅಂತೇಳಿ ಹೈಕಮಾಂಡ್ ಸೂಚಿಸಿತ್ತು. ಆದ್ರೆ ಯಡಿಯೂರಪ್ಪನವರು ಇದಕ್ಕೆ ಒಪ್ಪಿರಲಿಲ್ಲ. ಪರ್ಯಾಯ ಪವರ್ ಸೆಂಟರ್ಗಳನ್ನ ಸೃಷ್ಟಿ ಮಾಡೋದು,
ತಪ್ಪಾಗುತ್ತೆ ಅನ್ನುವಂತ ಪ್ರತಿರೋಧವನ್ನು ವ್ಯಕ್ತಪಡಿಸಿ ಬರೀ ಸಚಿವ ಸಂಪುಟ ರಚನೆಯನ್ನ ಮಾಡಿದ್ರು. ಆದ್ರೆ ಹೈಕಮಾಂಡ್ ಖಾತೆ ಹಂಚಿಕೆಗೂ ಮುನ್ನ ಡಿಸಿಎಂ ಆಗ್ಲೇಬೇಕು ಅನ್ನುವಂತ ಸೂಚನೆಯನ್ನ ನೀಡಿದೆ. ಅದರಲ್ಲೂ ತಾನು ಹೇಳಿದ ಮೂವರನ್ನೇ ಮಾಡಬೇಕು ಅನ್ನುವಂತ ಸೂಚನೆ ನೀಡಿದೆ. ಈ ನಡುವೆ ಈಗಾಗಲೇ ಹಿರಿಯರಾಗಿರುವಂತ ಆರ್ ಅಶೋಕ್ ಮತ್ತು ಈಶ್ವರಪ್ಪನವರು ಇದಕ್ಕೋಸ್ಕರ ಕಸರತ್ತು ನಡೆಸ್ತಾ ಇದ್ದಾರೆ. ಆದ್ರೆ ಅವರಿಗೆ ಸಿಗುವಂತ ಸಾಧ್ಯತೆ ಕಡಿಮೆ ಕಾಣಿಸ್ತಾ ಇದೆ ಶ್ವೇತಾ. ಓಕೆ, ಈಗ ಆರ್ ಅಶೋಕ್ ಮತ್ತು ಈಶ್ವರಪ್ಪ ಡಿಸಿಎಂ ಸ್ಥಾನ ಸಿಗಬಹುದು ಅನ್ನುವಂತಹ ನಿರೀಕ್ಷೆ ಇತ್ತು. ಈಗ ಬೇರೆಯದೇ ಆದಂತಹ ಮೂರು ಹೆಸರುಗಳು ಕೇಳಿ ಬರ್ತಾ ಇದೆ. ಇದು ಎಲ್ಲೋ ಒಂದ್ ಕಡೆ ಅಸಮಾಧಾನ ಹೊಗೆ ಆಡುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆಯಾ ಅಂತ? ಅಸಮಾಧಾನ ಆಗುತ್ತೆ. ಜೊತೆಗೆ ಈಗ ಆಲ್ರೆಡಿ ಲಿಂಗಾಯತ ಸಮುದಾಯದ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾರೆ. ಈಗ ಮತ್ತೆ ಮತ್ತೊಬ್ಬ ಲಿಂಗಾಯತ ನಾಯಕರಿಗೆ ಡಿಸಿಎಂ ಸ್ಥಾನ ಕೊಡೋದು ತಪ್ಪಾಗುತ್ತೆ ಅನ್ನುವಂತಹ ವಾದವನ್ನ ಯಡಿಯೂರಪ್ಪ ಟೀಮ್ ಮುಂದೆ ಇಡ್ತಾ ಇದೆ. ಆದ್ರೆ ಹೈಕಮಾಂಡ್ ಇಲ್ಲ ತನ್ನ ಸೂಚನೆಯನ್ನ ಪಾಲಿಸಬೇಕು ಅನ್ನುವಂತ ಪಟ್ಟಿಗೆ ಕಟಿಬದ್ಧವಾಗಿ ನೀವು ಈ ಮೂವರನ್ನ ಡಿಸಿಎಂ ಅಂತ ಹೇಳಿ ಡೆಸಿಗ್ನೇಟ್ ಮಾಡಿ ಅನ್ನುವಂತ ಸೂಚನೆಯನ್ನ ಕೊಟ್ಟಿದೆ ಅನ್ನುವಂತ ಮಾಹಿತಿ ಸಿಕ್ಕಿದೆ. ಆದ್ರೆ ಈಶ್ವರಪ್ಪನವರು ಕೊಡೋದ್ರಿಂದಾಗಿ ಹಿಂದುಳಿದ ವರ್ಗದ ಮತಗಳನ್ನ ಸೆಳಿಬಹುದು, ಪಕ್ಷ ಸಂಘಟನೆಗೆ ಅನುಕೂಲ ಆಗುತ್ತೆ, ಜೊತೆಗೆ ಮಧ್ಯ ಕರ್ನಾಟಕಕ್ಕೂ ಪ್ರಾತಿನಿಧ್ಯ ಕೊಟ್ಟಂತೆ ಆಗತ್ತೆ ಅಂತೇಳಿ ಈಶ್ವರಪ್ಪ ಟೀಮ್ ತನ್ನ ಪರವಾಗಿ ಲಾಬಿಯನ್ನು ಮುಂದುವರಿಸಿದೆ. ಆದ್ರೆ ಒಂದಂತೂ ಪಕ್ಕ, ಮೂರು ಜನ ಡಿಸಿಎಂ ಆಗೋದಂತೂ ಪಕ್ಕ, ಆದ್ರೆ ಮೂವರು ಯಾರು ಅನ್ನೋದು ಡಿಸೈಡ್ ಆಗ್ಬೇಕಿದೆ. ಅದು ಲಕ್ಷ್ಮಣ್ ಸವದಿನ ಅಥವಾ ಈಶ್ವರಪ್ಪನವರ ಅಥವಾ ಆರ್ ಅಶೋಕ ಅನ್ನೋದ್ರ ಬಗ್ಗೆ ಇನ್ನು ಕ್ಲಾರಿಟಿ ಸಿಗಬೇಕು. ಆದ್ರೆ ಮುಂಚೂಣಿಯಲ್ಲಿ ಕೈ ಮೇಲಿರೋದು ಮಾತ್ರ ಲಕ್ಷ್ಮಣ್ ಸವದಿ ಅವರದಾಗಿದೆ ಶ್ವೇತಾ. ಎಸ್, ಮೂವರಿಗೆ ಡಿಸಿಎಂ ಅಂದ ತಕ್ಷಣ ಜನ ಕೂಡ ಆಶ್ಚರ್ಯಗೊಳ್ತಾರೆ. ಈ ಹಿಂದಿನ ರಾಜಕೀಯ ಇತಿಹಾಸ ನೋಡೋದಾದ್ರೆ ಮೂವರಿಗೆ ಡಿಸಿಎಂ ಹುದ್ದೆ ಸಿಕ್ಕಿದ್ರ ಬಗ್ಗೆ ರಾಜ್ಯದಲ್ಲಿ ಈಗ ಆಲ್ರೆಡಿ ಇಬ್ಬರು ಡಿಸಿಎಂ ಇದ್ದಂತ ಇತಿಹಾಸ ಇದೆ. ಈಶ್ವರಪ್ಪ ಮತ್ತು ಆರ್ ಅಶೋಕ್ ಅವರು ಏಕಕಾಲಕ್ಕೆ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಡಿಸಿಎಂ ಆಗಿದ್ರು. ಪಕ್ಕದ ಆಂಧ್ರದಲ್ಲಿ ಐವರು ಡಿಸಿಎಂ ಇದ್ದಾರೆ, ಜೊತೆಗೆ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಸರ್ಕಾರ ಇದೆ, ಅಲ್ಲೂ ಕೂಡ ಡಿಸಿಎಂ ಗಳಿದ್ದಾರೆ. ಹೀಗಾಗಿ ಡಿಸಿಎಂ ನೇಮಕ ಮಾಡೋದು ರಾಜಕೀಯವಾಗಿ ಒಂದು ತಂತ್ರಗಾರಿಕೆ, ಅದು ಬಹುತೇಕ ಕಡೆ ಸಕ್ಸಸ್ ಆಗಿದೆ, ಕೆಲವು ಕಡೆ ಪರ್ಯಾಯ ಓವರ್ ಸೆಂಟರ್ ಆಗಿ ಕಿತ್ತಾಟಗಳು ನಡೆದಿದೆ. ಬಿಜೆಪಿ ಹೈಕಮಾಂಡ್ ಸ್ವಲ್ಪ ಸ್ಟ್ರಾಂಗ್ ಇರೋದ್ರಿಂದಾಗಿ ತನ್ನ ಸೂಚನೆಗಳನ್ನ ಪಾಲಿಸುವಂತೆ ನೋಡಿಕೊಳ್ಳುವಲ್ಲಿ ಬಹುತೇಕ ಸಕ್ಸಸ್ ಆಗ್ಬೋದು ಅನ್ನುವಂತ ಲೆಕ್ಕಾಚಾರ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ ಶ್ವೇತಾ. ಎಸ್, ಥ್ಯಾಂಕ್ ಯು ಅವಿನಾಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಾರೆ ಡಿಸಿಎಂ ಹುದ್ದೆಗೋಸ್ಕರ ಈಗ ಬಹಳ ದೊಡ್ಡ ಪೈಪೋಟಿ ನಡೀತಾ ಇದೆ. ಡಿಸಿಎಂ ಟೆನ್ಷನ್ ಬಿಜೆಪಿಯನ್ನ ಕಾಡ್ತಾ ಇದೆ. ಯಾರಿಗೆ ಸಿಗುತ್ತೆ ಡಿಸಿಎಂ ಸ್ಥಾನ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ.